ಚಿದಾನಂದ ಮೂರ್ತಿಯವರು, ಶೆಟ್ಟರ್ ಅವರು, ನಮ್ಮ ರಹಮತ್ ಅರಿಕೆರೆ ಅವರು, ಇದು ಬಹುಶಃ ಕೊನೆಯ ತಲೆಮಾರು. 2022-23 ಇಂಗ್ಲಿಷ್ ಕನ್ನಡ ಪ್ರಾಥಮಿಕ ಮಟ್ಟದಲ್ಲಿ ಕನ್ನಡ ಶಾಲೆಗಳಿಗೆ ಸೇರಿದ ವಿದ್ಯಾರ್ಥಿಗಳ ಸಂಖ್ಯೆ 530,000, ಕನ್ನಡ ಶಾಲೆಗಳಿಗೆ ಸೇರಿದ ವಿದ್ಯಾರ್ಥಿಗಳ ಸಂಖ್ಯೆ 320,000. ಭಾರತ ದೇಶದಲ್ಲಿ 2011 ಜನಗಣತಿ ನೋಡಿದರೆ 19,569 ತಾಯಿ ನುಡಿಗಳಿವೆ. ಸೊ ಇಡೀ ದೇಶದ ಬಹುತ್ವ, ಇಡೀ ದೇಶದ ಶ್ರೇಷ್ಠತೆ ಇರುವುದೇ ಈ ಭಾಷೆಗಳಲ್ಲಿ. ಈ ಡೆಕ್ಕನ್ ಪ್ಲಾಟ್ನಲ್ಲಿ ಇದು ಇರೋದರಿಂದ ಕರ್ನಾಟಕ ಅನೇಕ ಸಂಸ್ಕೃತಿಗಳ, ಭಾಷೆಗಳ, ಸಮುದಾಯಗಳ ಆಗರ ಸ್ಥಾನವಾಯಿತು. ಕುವೆಂಪು ತುಂಬಾ ಚೆನ್ನಾಗಿ ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಇದು ಇದರ ಮೂಲವನ್ನು ನಾವು ಅರ್ಥ ಮಾಡಿಕೊಂಡು ಕರ್ನಾಟಕವನ್ನು ಮರುಕಟ್ಟದೆ ಹೋದರೆ, ಸಂಶೋಧನೆ ಮೂಲಕ, ಭಾಷೆಯ ಮೂಲಕ ಮರುಕಟ್ಟಲಿಕ್ಕೆ ನಾವು ಸಂಪೂರ್ಣ ವಿಫಲರಾದ್ರೆ ಅದಕ್ಕೆ ನಾವು ಬಹುದೊಡ್ಡ ಬೆಲೆಯನ್ನ ಆಲ್ರೆಡಿ ಕೊಡ್ತಾ ಇದ್ದೇವೆ. ನಾವು ಕನ್ನಡ ಬೆಳೀತಿದ್ದ, ಕನ್ನಡ ಜನ ಬೆಳೀತಿದ್ದ, ಬೆಳೆಯುವ ವೇಗ ಇದೆಯಲ್ಲ, ಅದು 3.73% ಅದು. ಆದ್ರೆ ಹಿಂದಿ ಬೆಳೀತಿರುವ ವೇಗ 66%. ನಾವು ಇಡೀ ಕನ್ನಡ ಸಂಶೋಧನೆಯನ್ನ ಇವತ್ತಿನ ಕಾಲದ ಅಗತ್ಯಕ್ಕೆ ಅನುಗುಣವಾಗಿ ಪುನರ್ ರೂಪಿಸದೆ ಹೋದ್ರೆ ಕನ್ನಡ ಸಂಶೋಧನೆಗೆ ಯಾವುದೇ ಭವಿಷ್ಯ ಇಲ್ಲ. ನಮಗೆ ಕನ್ನಡಕ್ಕೆ ಒಂದು ಬಹಳ ಒಳ್ಳೆಯ ಸಂಶೋಧನಾ ಪರಂಪರೆ ಇದೆ. ಗೋವಿಂದ ಪೈ ಅವರು, ಮುಳಿಯ ತಿಮ್ಮಪ್ಪಯ್ಯನವರು, ಆಮೇಲೆ ಡಿ ಎಲ್ ನರಸಿಂಹಾಚಾರ್ಯರು, ಆರ್ ನರಸಿಂಹಾಚಾರ್ಯರು, ಪಿ ಬಿ ದೇಸಾಯಿ ಅವರು, ಇದು ದೊಡ್ಡ ಹೆಸರುಗಳಿದೆ ನಮ್ಮ ಸಂಶೋಧನಾ. ಅದಕ್ಕೂ ಹಿಂದೆ ಹೋದ್ರೆ ಲೆಫ್ಟಿನೆಂಟ್ ಕರ್ನಲ್ ಮೆಕೆನ್ಸಿಯಿಂದ ಸುರಾದ್ರೆ ಅನೇಕ ಕೊಲೋನಿಯಲ್ ಸಂಶೋಧಕರು ಕೂಡ ಇದ್ದಾರೆ, ರೈಸ್ ಅವರು, ಕಿಟ್ಟೆಲ್ ಅವರು. ಬಹಳ ದೊಡ್ಡ ಪರಂಪರೆ ಇದೆ. ಈ ಪರಂಪರೆಯನ್ನ ನಾವು 1960-70 ಬಹಳ ಚೆನ್ನಾಗಿ ತಕೊಂಡು ಬಂದಿದ್ದಾರೆ. ಬಹುಶಃ ಅತ್ಯುತ್ತಮ ಸಂಶೋಧನೆಯ ಕೊನೆಯ ತಲೆಮಾರು ಅಂತಂದ್ರೆ MM ಕಲಬುರ್ಗಿ, ಚಿದಾನಂದ ಮೂರ್ತಿಯವರು, ಶೆಟ್ಟರ್ ಅವರು, ನಮ್ಮ ರಹಮತ್ ಅರಿಕೆರೆ ಅವರು, ಇದು ಬಹುಶಃ ಕೊನೆಯ ತಲೆಮಾರು. ಆಮೇಲೆ 1990 ಅನಂತರ ಕಾಣಿಸಿಕೊಂಡ ಜಾಗತೀಕರಣದ ಪರಿಣಾಮವಾಗಿ ಭಾಷೆ ಎದುರಿಸುತ್ತಿರುವಂತ ಅನೇಕ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ನಮಗೆ ಅಂತಾರಾಷ್ಟ್ರೀಯ ಜ್ಞಾನ ದೊರಕಿದ್ರೂ ಕೂಡ ಆ ಜ್ಞಾನದ ಪರಿಪ್ರೇಕ್ಷ್ಯದಲ್ಲಿ, ಚೌಕಟ್ಟಿನಲ್ಲಿ ನಮಗೆ ನಮ್ಮ ಸಂಶೋಧನೆಗಳನ್ನಾಗಲಿ, ಭಾಷೆಯನ್ನಾಗಲಿ ಹೊಸದುಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಇದಕ್ಕೆ ಕನ್ನಡ ಬಹುದೊಡ್ಡ ಬೆಲೆಯನ್ನ ಮುಂದಿನ ದಿನಗಳಲ್ಲಿ ತೆರಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಕನ್ನಡ ಕುಸಿತಾ ಇದೆ. 2022-23 ಇಂಗ್ಲಿಷ್ ಕನ್ನಡ ಪ್ರಾಥಮಿಕ ಮಟ್ಟದಲ್ಲಿ ಕನ್ನಡ ಶಾಲೆಗಳಿಗೆ ಸೇರಿದ ವಿದ್ಯಾರ್ಥಿಗಳ ಸಂಖ್ಯೆ 530,000, ಕನ್ನಡ ಶಾಲೆಗಳಿಗೆ ಸೇರಿದ ವಿದ್ಯಾರ್ಥಿಗಳ ಸಂಖ್ಯೆ 320,000. ಗ್ಯಾಪ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕ ಸರ್ಕಾರವೇ ಕನ್ನಡ ಶಾಲೆಗಳಿಗೆ ಮಕ್ಕಳು ಬರುವುದಿಲ್ಲ ಅಂತ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಶುರು ಮಾಡಿದೆ. ಇದರಿಂದಾಗಿ ಕಳೆದ 3 ತಿಂಗಳಲ್ಲಿ 600 ಕನ್ನಡ ಶಾಲೆಗಳು ಮುಚ್ಚೋದು. ಅಂದ್ರೆ ಇವತ್ತು ಕನ್ನಡ ಓದುವರಿಲ್ಲ. ನಾವು ತಾಯಿ ನುಡಿ ಅಂತ ಶಬ್ದವನ್ನು ಈಗ ಬಳಸೋದಿಲ್ಲ ಸರ್. ಯಾಕಂದ್ರೆ ಎಲ್ಲ ತಾಯಿಯಂದಿರು ಕೂಡ ಮಗ ಇಂಗ್ಲಿಷ್ ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಅಪ್ಪಂದ್ರೆ ಸ್ವಲ್ಪ ಆದ್ರೂ ಮಗ ಕನ್ನಡ ಓದ್ಲಿ ಅಂತ ಹೇಳಿದ್ರೆ ಹೆಂಗಸರು ಏನು ಕನ್ನಡ ಓದಿ ನಿಮ್ಮಾಗೆ ಆಗ್ಬೇಕಾ ಅಂತ ನಮ್ ಬೈತಾರೆ. ಹೀಗಾಗಿ ತಾಯಿ ನುಡಿ ಶಬ್ದವೇ ಈಗ ನಮ್ಮಲ್ಲಿ ಕಾಣೆಯಾಗಿದೆ. ಆದ್ರೆ ಭಾರತ ದೇಶದಲ್ಲಿ 2011 ಜನಗಣತಿ ನೋಡಿದ್ರೆ 19,569 ತಾಯಿ ನುಡಿಗಳಿವೆ. ಸೊ ಇಡೀ ದೇಶದ ಬಹುತ್ವ, ಇಡೀ ದೇಶದ ಶ್ರೇಷ್ಠತೆ ಇರುವುದೇ ಈ ಭಾಷೆಗಳಲ್ಲಿ. ಆ ಭಾಷೆಗಳು ಸಾಯ್ತಾ ಇದ್ದಾವೆ ಅಂತಂದ್ರೆ ಭಾರತೀಯ ಸಂಸ್ಕೃತಿ ಎಲ್ಲ ಒಣಗಿ ಹೋಗ್ತಾ ಇದೆ ಅಂತ ಅರ್ಥ. ಇದಕ್ಕೆ ನಾವು ಒಂದು ದೊಡ್ಡ ಬೆಲೆಯನ್ನ ತಾವು ಎಚ್ಚೆತ್ತುಕೊಂಡು ಕೆಲಸ ಮಾಡದೆ ಹೋದ್ರೆ ಭಾಷೆ ಬಹುದೊಡ್ಡ ಬೆಲೆಯನ್ನ ಕೊಡ್ಬೇಕಾಯ್ತದೆ. ನಾನು ಮತ್ತು ಪ್ರಾಧಿಕಾರದ ನನ್ನ ಗೆಳೆಯರು ಸೇರಿ ಸರ್ ಸುಮಾರು 65,000 ಊರಿನ ಪದಗಳಿದೆ ಸರ್, ಕನ್ನಡ ಪದಗಳು, ಊರಿನ ಪದಗಳು. ಅವು ಬೆಟ್ಟ, ನೀರು, ಊರು, ಮಳೆ, ಇವುಗಳಿಂದ ಬಂದಿರುವ ಪದಗಳು. 65,000 ಪದಗಳಿದೆ. ಆ 65,000 ಪದಗಳ ಜಾಗದಲ್ಲಿ ಆ ಪದಗಳು ಸಂಸ್ಕೃತೀಕರಣಗೊಳ್ತಾ ಇವೆ, ಇಲ್ಲ ಆ ಪದಗಳು ನಾಶ ಆಗಿ ಹೊಸ ಪದಗಳು ಬರ್ತವೆ. ಇದ್ದಕ್ಕಿದ್ದಂಗೆ ಆನಂದಪುರ ಅಂತ ಹುಟ್ಟಿಕೊಳ್ತದೆ, ಅದಕ್ಕೇನು ಬೇರೆ ಹೆಸರು ಇರ್ತಾ ಇತ್ತು. ಆಮೇಲೆ ಎಷ್ಟೋ ಜನ ಏ ಅದು ಹೆಸರು ಚೆನ್ನಾಗಿಲ್ಲ ಅಂತ. 2000 ವರ್ಷಗಳಿಂದ ನಮ್ಮ ನಡುವೆ ಜನಪ್ರಿಯವಾಗಿದ್ದಂತ ನಮ್ಮ ಹೆಸರುಗಳು ಚೆನ್ನಾಗಿಲ್ಲ ಅಂತ ಅನಿಸೋಕೆ ಶುರು ಆಗಿದ್ದಂದ್ರೆ ನಾವು ದಾರಿ ತಪ್ಪಿದ್ದೇವೆ ಅಂತ ಅರ್ಥ. ನಮ್ಮ ಹಿರಿಯರು ಯಾರೂ ಕೂಡ ಊರಿನ ಹೆಸರುಗಳನ್ನು ಬದಲಾಯಿಸುವ ಧೈರ್ಯ ತೋರಿಸಲಿಲ್ಲ. ವಿಜಯನಗರದ ಬಹುದೊಡ್ಡ ಅರಸ ಕೃಷ್ಣದೇವರಾಯ ತನ್ನ ಊರಿನ ಹೆಸರನ್ನು ಹಂಪಿ ಅಂತಲೇ ಇಟ್ಟುಕೊಂಡ, ಕೃಷ್ಣದೇವರಾಯ ನಗರ ಅಂತ ಇಟ್ಟುಕೊಂಡಿಲ್ಲ ಅವನು.
ಬಾದಾಮಿಯ ಚಾಲುಕ್ಯರು ಬಹಳದೊಡ್ಡ ಅರಸರು 7ನೇ ಶತಮಾನದಲ್ಲಿ ಅವರು ಬಾದಾಮಿ ಚಾಲುಕ್ಯರು ಅಂತಲೇ ಹೆಸರು ಇಟ್ಟುಕೊಂಡ್ರು ವಿನ ಅದನ್ನು ಪುಲಕೇಶಿಪುರ ಅಂತ ಬದಲಾವಣೆ ಮಾಡಲಿಲ್ಲ ಮಾಡುವ ಧೈರ್ಯ ತೋರಿಸಲಿಲ್ಲ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ತ ನಾಡದ ಕನ್ನಡದೊಳ ಅಂತ ಬರೆದ ಶ್ರೀ ವಿಜಯನನ್ನ ತನ್ನ 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 ಆಸ್ಥಾನದಲ್ಲಿ ಸಾಕಿದ ನೃಪತುಂಗ ಮಾಳಕೇಡ ಎಂಬ ಹೆಸರನ್ನು ಬದಲಾಯಿಸಿ ನೃಪತುಂಗಪುರ ಅಂತ ಮಾಡಲಿಲ್ಲ ಸೊ ನಮಗೆ ಒಂದು ಬಹಳ ಒಳ್ಳೆ ಪರಂಪರೆ ಇದೆ ಸಂಶೋಧನ ಪರಂಪರೆ ಇದೆ ಸಾಂಸ್ಕೃತಿಕ ಪರಂಪರೆ ಇದೆ ಸಾಂಸ್ಕೃತಿಕ ಸಮನ್ವಯ ಪರಂಪರೆ ಇದೆ ಅದೆಲ್ಲ ನಾಶ ಆಗಿ ನಾವು ಹೊಸದಾರಿ ಹಿಡಿದಿದ್ದೇವೆ ಹೊಸದಾರಿ ಹಿಡಿದು ತಪ್ಪಲ್ಲ ಹೊಸ ತಂತ್ರಜ್ಞಾನ ಹೊಸ ಬಗೆಯ ತಿಳುವಳಿಕೆ ಬಂದಾಗ ಹೊಸದಾರಿ ತಪ್ಪಲ್ಲ ಆದರೆ ಈ ಹೊಸದಾರಿ ಎಷ್ಟು ಕ್ರಿಯೇಟಿವ್ ಆಗಿದೆ ಎಂಬುದು ಬಹಳ ಮುಖ್ಯವಾದದ್ದು ಸೃಜನಾತ್ಮಕವಾಗಿ ಅದು ನಮ್ಮ ಜನಗಳನ್ನು ಹೇಗೆ ಉದಾಹರಣೆಗೆ ಈಗ ಈಗ ನನಗೆ ನನಗೆ ಪಿಎಚ್ಡಿ ಇವ್ಯಾಲ್ಯುಯೇಷನ್ ಗೆ ಬರುವ ಥೀಸಿಸ್ ನಲ್ಲಿ ನಾನು ಹೋಗುತ್ತದೆ ಅಂತ ಬರೀತಾರೆ ಸರ್ ನಾನು ಹೋಗುತ್ತದೆ ಅಥವಾ ಅವನು ಹೋಗುತ್ತದೆ ಅಂದ್ರೆ ಕನ್ನಡದ ಬೆನ್ನೆಲುಬೆ ಮುರಿದಿದೆ ಅಂತ ಅರ್ಥ ಇದನ್ನ ಯಾರು ಬರೀತಾರೆ ಎಂಎ ಮಾಡಿ 5 ವರ್ಷ ಸಂಶೋಧನೆಗೆ ಫೆಲೋಶಿಪ್ ತಕೊಂಡು ಪಿಎಚ್ಡಿ ಥೀಸಿಸ್ ಸಬ್ಮಿಟ್ ಮಾಡಿದವನ ಒಬ್ಬನ ಥೀಸಿಸ್ ಅಲ್ಲಿ 400 ಕ್ಕಿಂತ ಹೆಚ್ಚು ತಪ್ಪುಗಳು ಇವತ್ತು ಸಿಗ್ತವೆ ಈ ತಪ್ಪುಗಳು ಅಲ್ಪಪ್ರಾಣ ಮಹಾಪ್ರಾಣ ತಪ್ಪುಗಳಂದ್ರೆ ನಾನು ಕ್ಷಮಿಸುತ್ತೇನೆ ಭೀಮ ಅಂತ ಹೇಳುವಾಗ ಅದು ನಾವು ಭೀಮ ಅಂತ ಯಾರು ಹೇಳ್ತೇವೆ ಅಲ್ಪಪ್ರಾಣ ಮಹಾಪ್ರಾಣ ಬೇಕಾಗಿಲ್ಲ ಭೀಮ ಅಂತ ಬರೀತೇವೆ ಸ್ವಲ್ಪ ಮಟ್ಟಿಗೆ ಕ್ಷಮ್ಯ ಅಂತ ನಾವು ಒಪ್ಪಿಕೊಳ್ಳಬಹುದು ಆದ್ರೆ ಅವನು ಹೋಗುತ್ತದೆ ಅಂತ ಬರೆದ್ರೆ ಮತ್ತು ಅವನು ಹೋಗುತ್ತದೆ ಎಂಬುದನ್ನ ಅವನಿಗೆ ಪ್ರೂಫ್ ತಿದ್ದುವಾಗ ಅದು ಕಾಣಲಿಲ್ಲ ಅಂತಂದ್ರೆ ಭಾಷೆಯ ಬೆನ್ನೆಲುಬು ಮುರಿದಿದೆ ಅಂತ ಅರ್ಥ ಇಂತ ಭಾಷೆ ಇಂತ ಭಾಷೆಗೆ ಉಳಿಯುವ ಹಕ್ಕೇ ಇಲ್ಲ ಅಂತ ಹೇಳುತ್ತಾನೆ ಇಂತ ಭಾಷೆಯನ್ನ ಉಳಿ ಇಂತ ಭಾಷೆಗೆ ಉಳಿಯುವ ಹಕ್ಕೇ ಇಲ್ಲ ಈ ಮಟ್ಟಕ್ಕೆ ನಾವು ಬಂದಿದ್ದೇವೆ ಕರ್ನಾಟಕ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಿ ಕರ್ನಾಟಕ ಎಂಬ ಒಂದು ರಾಜ್ಯ ಅದರ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನೀವು ನೋಡಿದ್ರೆ ಅದು ಸಂಪೂರ್ಣ ಉತ್ತರವೂ ಅಲ್ಲ ಸಂಪೂರ್ಣ ದಕ್ಷಿಣವೂ ಅಲ್ಲ ಕಾವೇರಿಯಿಂದ ಗೋದಾವರಿ ವರಮಿರ್ದ ನಾಡು ಅಂತ ನೋಡಿದ್ರೆ ಕಾವೇರಿಯಿಂದ ದಕ್ಷಿಣಕ್ಕೂ ಕೂಡ ದಕ್ಷಿಣ ಭಾರತ ಇದೆ ಅಂದ್ರೆ ತಮಿಳುನಾಡು ಕನ್ಯಾಕುಮಾರಿ ವರೆಗಿದೆ ಆದ್ರೆ ನಮ್ಮ ರಾಜ್ಯ ಕಾವೇರಿಗೆ ನಿಲ್ತದೆ ಉತ್ತರದಲ್ಲಿ ಗೋದಾವರಿ ಇದೆ ಅದು ಗೋದಾವರಿ ವರೆಗಿತ್ತು ಅದೀಗ ಸ್ವಲ್ಪ ಕಡಿಮೆ ಕಡಿಮೆಯಾಗಿ ಕೃಷ್ಣಾ ನದಿವರೆಗಾದ್ರೂ ಬಂದಿದೆ ಅಂದ್ರೆ ಇಡೀ ರಾಜ್ಯ ಪೂರ್ಣ ಉತ್ತರ ಭಾರತವೂ ಅಲ್ಲ ಪೂರ್ಣ ದಕ್ಷಿಣ ಭಾರತವೂ ಅಲ್ಲದ ಮಧ್ಯದ ಡೆಕ್ಕನ್ ಪ್ಲೇಟ್ ಆಗಿದೆ ಈ ಡೆಕ್ಕನ್ ಪ್ಲೇಟ್ ನಲ್ಲಿ ಇದು ಇರೋದರಿಂದ ಕರ್ನಾಟಕ ಅನೇಕ ಸಂಸ್ಕೃತಿಗಳ ಭಾಷೆಗಳ ಸಮುದಾಯಗಳ ಆಗರ ಸ್ಥಾನವಾಯಿತು ಬಿಹಾರದಲ್ಲಿ ಏನು ನಮ್ಮ ಬರಗಾಲ ಬಂದಾಗ ಭದ್ರಬಾಹು ಭಟ್ಟಾರರು ಮತ್ತು ಚಂದ್ರಗುಪ್ತ ಮೌರ್ಯರು ಸೀದಾ ಬಂದು ನಿಂತದ್ದು ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ತಮಿಳುನಾಡಿಗೆ ಹೋಗ್ಬೋದಾಗಿತ್ತು ಅವರು ಹೋಗ್ಲಿಲ್ಲ ಬಿಹಾರದಲ್ಲಿ ಮಂಡನ ಮಿಶ್ರರನ್ನು ಸೋಲಿಸಿ ಶಂಕರಾಚಾರ್ಯರ ಮಂಡನ ಮಿಶ್ರರ ಹೆಸರನ್ನು ಸುರೇಶಾಚಾರ್ಯ ಅಂತ ಬದಲಾಯಿಸಿ ಕಳಿಸಿದ್ದು ನಮ್ಮ ಶೃಂಗೇರಿಗೆ ಕಾಲಟಿಗೂ ಕಳಿಸಲಿಲ್ಲ ಭುವನೇಶ್ವರಕ್ಕೂ ಕಳಿಸಲಿಲ್ಲ ಕಾಶ್ಮೀರಕ್ಕೂ ಕಳಿಸಲಿಲ್ಲ ಕರ್ನಾಟಕಕ್ಕೆ ಹೋಗಪ್ಪ ಅಂತ ಅಂದ್ರು ತಮಿಳುನಾಡಿನಲ್ಲಿ ರಾಮಾನುಜಾಚಾರ್ಯರಿಗೆ ಬಹಳ ತೊಂದರೆ ಆಯಿತು ಚೋಳರು ಅಲ್ಲಿ ಉಪದ್ರವ ಕೊಟ್ಟರು ಓಡಿ ಬಂದ್ರು ಬಾರಪ್ಪ ಅಂತ ಹೇಳಿದ ಮೇಲುಕೋಟೆಯಲ್ಲಿ ಜಾಗ ಕೊಟ್ಟಿವಿ ವಿಶಿಷ್ಟ ಅದ್ವೈತ ಇಲ್ಲಿ ಬೆಳೆಯಿತು ದ್ವೈತ ಉಡುಪಿಯಲ್ಲಿ ಬೆಳೆಯಿತು ಅದ್ವೈತಕ್ಕೆ ಶೃಂಗೇರಿ ಬಹಳ ದೊಡ್ಡ ಸ್ಥಾನಮಾನವಾಯಿತು ಆದ್ರೆ ಎಲ್ಲದರ ಜೊತೆಗೆ ಮಲೆ ಮಹದೇಶ್ವರ ನಾಯಕನಹಳ್ಳಿ ತಿಪ್ಪೇಸ್ವಾಮಿ ಮೈಲಾರಲಿಂಗ ಬೀರಪ್ಪ ಸಿರಿ ಕಲ್ಕುಡ ಕಲ್ಲುರ್ಟಿ ಇದು 230 ಭಾಷೆಗಳಿದೆ ಸರ್ ಕನ್ನಡದಲ್ಲಿ ಕರ್ನಾಟಕದಲ್ಲಿ 230 ಭಾಷೆಗಳಿದೆ ಸೊ ಇಷ್ಟೊಂದು ಕಮ್ಯುನಿಟಿ ಸಮುದಾಯಗಳು ಸಿದ್ಧಿಗಳು ಅವನು ಟರ್ಕಿಯಿಂದ ಅವನನ್ನು ಓಡಿಸಿದ್ರು ಅರಸಕುಮಾರ ಓಡಿ ಬಂದ ಅಲ್ಲಿ ಆಗಲ್ಲ ಅಂತ ಅವ್ ಬಂದು 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 ಗುಜರಾತ್ ಅಲ್ಲಿ ನಿಂತ ಸರ್ ಅವನಿಗೆ ಅಲ್ಲಿಯೂ ಆಗ್ಲಿಲ್ಲ ಅಲ್ಲಿಂದ ಡೆಲ್ಲಿಗೆ ಹೋದ ಅವನು ಡೆಲ್ಲಿಗೆ ಹೋಗಿ ಅರಸರೊಟ್ಟಿಗೆ ಅಲ್ಲಿಯೂ ಆಗ್ಲಿಲ್ಲ ಅಲ್ಲಿಂದ ಓಡಿಸಿದ್ರು ಔರಂಗಾಬಾದಿಗೆ ಬಂದ ಅವನು ಔರಂಗಾಬಾದಿಗೆ ಬಂದು 6 ಇದ್ದ ಸರಿ ಆಗ್ಲಿಲ್ಲ ಕೊನೆಗೆ ಬಿಜಾಪುರಕ್ಕೆ ಬಂದು ನಿಂತ ಬಿಜಾಪುರದ ಸುಲ್ತಾನರ ಅಲ್ಲಿಂದ ಬಂದು ನಾವು 300 ಕರ್ನಾಟಕವನ್ನು ಆಳಿದ ವಿ ಅಕಾಮಡೇಟೆಡ್ ಅಂದ್ರೆ ಕರ್ನಾಟಕ ಚಾರಿತ್ರಿಕವಾಗಿ ಅಕಾಮಡೇಟ್ ಮಾಡಿಕೊಂಡು ಬಂದಿರುವ ಭಾಷೆಗಳು ಸಂಸ್ಕೃತಿಗಳು ಸಮುದಾಯಗಳು ಇದನ್ನು ಹೊಸದಾಗಿ ಅರ್ಥ ಮಾಡಿಕೊಂಡು ಒಂದು ಸಾಮರಸ್ಯದ ಕುವೆಂಪು ತುಂಬಾ ಚೆನ್ನಾಗಿ ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇದು ಇದನ್ನ ಇದರ ಮೂಲವನ್ನು ನಾವು ಅರ್ಥ ಮಾಡಿಕೊಂಡು ಕರ್ನಾಟಕವನ್ನು ಮರುಕಟ್ಟದೆ ಹೋದ್ರೆ ಸಂಶೋಧನೆ ಮೂಲಕ ಭಾಷೆಯ ಮೂಲಕ ಮರುಕಟ್ಟಲಿಕ್ಕೆ ನಾವು ಸಂಪೂರ್ಣ ವಿಫಲರಾದ್ರೆ ಅದಕ್ಕೆ ನಾವು ಬಹುದೊಡ್ಡ ಬೆಲೆಯನ್ನ ಆಲ್ರೆಡಿ ಕೊಡ್ತಾ ಇದ್ದೇವೆ ನಾವು ಅದು ಇನ್ನು ಮುಂದುವರಿತದೆ ಕನ್ನಡಿಗರಿಗೆ ಉದ್ಯೋಗ ದೊರಕುವುದಿಲ್ಲ ಎಂಬುದು ದೊಡ್ಡ ಗಲಾಟೆ ಈಗ ನಾನು ಪ್ರಾಧಿಕಾರದಲ್ಲಿ ಕೂತದ್ರಿಂದ ನನ್ನ ಮೇಲೆ ಬರ್ತದೆ ಬಟ್ ಕನ್ನಡಿಗರಿಗೆ ಉದ್ಯೋಗ ದೊರಕಬೇಕು ಎಂಬುದು ಸರಿ ಆದ್ರೆ ಕನ್ನಡಿಗರಿಗೆ ಗ್ರೂಪ್ ಸಿ ಮತ್ತು ಡಿ ಅಲ್ಲಿ 100ಕ್ಕೆ 100 ಉದ್ಯೋಗ ಕೊಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಬಿಡಲ್ಲ ಸರ್ ಒಬ್ಬ ಡ್ರೈವರಿಗೆ ಅವ ಡ್ರೈವಿಂಗ್ ಬಂದ್ರೆ ಅವ ತಮಿಳುನಾಡಿನವಾದ್ರೆ ಅವನಿಗೆ ಬೆಂಗಳೂರಿನಲ್ಲಿ ಡ್ರೈವ್ ಮಾಡುವ ಹಕ್ಕು ಇದೆ ಸುಪ್ರೀಂ ಕೋರ್ಟ್ ನಾವು ಅಂತ ಕಾನೂನು ಮಾಡಿದ್ರೆ ಅದನ್ನು ಒಪ್ಪಲ್ಲ
ಆಮೇಲೆ ತಾವು ಬಹಳ ಚೆನ್ನಾಗಿ ಹೇಳಿದ್ರಿ ಶ್ರೀ ವೀರಪ್ಪ ಮೊಯ್ಲಿ ಅವರು ಚೆನ್ನಾಗಿ ಹೇಳಿದ್ರು, ನಮ್ಮ ಫೆಡರಲ್ ಸಿಸ್ಟಮ್ ಅಂತ ಫೆಡರಲ್ ಅಂದ್ರೆ ಕ್ವಾಸಿ ಫೆಡರಲ್, ನಮಗೆ ಸುಪ್ರೀಂ ಕೋರ್ಟ್ ಅದುವೆಯಾ, ಆಮೇಲೆ ಸಂವಿಧಾನವೂ ಅದೆಯಾ, ನಮಗೆ ಬೇರೆ ಕಾನೂನುಗಳನ್ನು ಮಾಡಿಕೊಳ್ಳಕ್ ಆಗಲ್ಲ, ಆದ್ರೆ ಸುಪ್ರೀಂ ಕೋರ್ಟ್ ಅಡ್ಡ ಬರ್ತದೆ, ಸಂವಿಧಾನ ಅಡ್ಡ ಬರ್ತದೆ. ಹೀಗಾಗಿ ಈ ಎಲ್ಲದರ ನಡುವೆ ನಮಗೆ ನಮಗೆ ಕನ್ನಡವನ್ನ 5ನೇ ಕ್ಲಾಸಿನವರೆಗೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತಾರೆ ನಿಮಗೆ ಹಕ್ಕಿಲ್ಲ, ಅದು ಪೇರೆಂಟ್ಸ್ಗೆ ಮತ್ತು ಮಕ್ಕಳದ ಹಕ್ಕು ಅಂತ ಹೇಳ್ತದೆ. ಹೀಗೆ ಅನೇಕ ತೊಡಕುಗಳಿವೆ. ಈ ತೊಡಕುಗಳಿಂದಾಗಿ 1971ರಿಂದ 2011ರ ನಡುವೆ ಕನ್ನಡ ಬೆಳೀತಿದ್ದ, ಕನ್ನಡ ಜನ ಬೆಳೀತಿದ್ದ ಬೆಳೆಯುವ ವೇಗ ಇದೆಯಲ್ಲ ಅದು 3.73% ಅದು. ಆದ್ರೆ ಹಿಂದಿ ಬೆಳೀತಿರುವ ವೇಗ 66% ಸರ್, 66. ಸೊ ನಾವು ಕಾಂಪೀಟ್ ಮಾಡ್ತಾ ಇರೋದು 3.73% ಬೆಳೀತಿರುವ ಭಾಷೆ 66% ವೇಗದಲ್ಲಿ ಬೆಳೀತಿರುವ ಭಾಷೆ ಜೊತೆಗೆ ನಾವು ಕಾಂಪೀಟ್ ಮಾಡುವುದು ಮುಂದಿನ ದಿನಗಳಲ್ಲಿ ಬಹಳ ಬಿಕ್ಕಟ್ಟು. ಒಂದು ಕೊನೆಯ ಒಂದು ಮಾತು ನಾನು ಬೇರೆ ಕಡೆ ಹೇಳ್ತಾ ಇದ್ದೆ, ನಮ್ಮ ಮೊಹಮ್ಮದ್ ರಫಿ ಪಾಷಾ ಅವರು ಕೂಡ ಇದ್ದಾರೆ ಇದರ ಬಗ್ಗೆ ತುಂಬಾ ಯೋಚನೆ ಮಾಡುವವರು. ಈಗ 2029ಕ್ಕೆ ಡಿಲಿಮಿಟೇಷನ್ ಆಗ್ತದೆ. ಡಿಲಿಮಿಟೇಷನ್ಗೂ ಜನಸಂಖ್ಯೆ ಹೆಚ್ಚಳಕ್ಕೂ ಮತ್ತು ಭಾಷೆ ಹೆಚ್ಚಳಕ್ಕೂ ಸಂಬಂಧ ಇದೆ. ಡಿಲಿಮಿಟೇಷನ್ ಆದಾಗ ಕರ್ನಾಟಕದ 28 ಲೋಕಸಭಾ ಸೀಟುಗಳು 36 ಆಗುವ ಎಲ್ಲ ಸಾಧ್ಯತೆಗಳಿದೆ, ನಮ್ಮ ಜನಸಂಖ್ಯೆ ಅಷ್ಟು ಹೆಚ್ಚಾಗ್ತದೆ. ಆದರೆ ತಮಿಳುನಾಡು 39 ಆಗ್ತದೆ, ಅಲ್ಲಿ ಜನಸಂಖ್ಯೆ ಏರಿಕೆ ಅಷ್ಟು ಕಡಿಮೆ ಇದೆ. ಕೇರಳ 20 ಲೋಕಸಭೆ ಇರುವುದು 19 ಆಗ್ತದೆ, ಒಂದು ಕಡಿಮೆ ಆಗ್ತದೆ, ಯಾಕಂದ್ರೆ ನೆಗೆಟಿವ್ ನಲ್ಲಿ ಹೋಗ್ತಾ ಉಂಟು. ಅಂದ್ರೆ ಇಡೀ ದಕ್ಷಿಣ ಭಾರತದ ಭಾಷೆಗಳ ಎಲ್ಲ MP ಸೀಟ್ ಸೇರಿದ್ರೆ 150 ದಾಟೋಣ. ಆದ್ರೆ ಉತ್ತರ ಪ್ರದೇಶದಲ್ಲಿ ಹಿಂದಿ ಎಷ್ಟು ವೇಗವಾಗಿ ಬೆಳೀತದೆ ಅಂತಂದ್ರೆ, ಅಲ್ಲಿ 80 ಲೋಕಸಭಾ ಸೀಟು 2029ರ ಇಲೆಕ್ಷನ್ಗಾಗ 128 ಆಗ್ತದೆ. ಆಮೇಲೆ ಬಿಹಾರದ 39 ಇದೆ ಅಲ್ಲಿಗ, ಅದು 73 ಆಗ್ತದೆ. ಮಧ್ಯಪ್ರದೇಶ ಡಬಲ್ ಆಗ್ತದೆ, ಮಹಾರಾಷ್ಟ್ರ ಡಬಲ್ ಆಗ್ತದೆ. ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್ ಎಲ್ಲ ಡಬಲ್ ಆಗ್ತಾ ಹೋಗ್ತವೆ, ಡ್ರವಿಡಿಯನ್ ಭಾಷೆಗಳು ನೆಗೆಟಿವ್ಗೆ ಹೋಗ್ತಾ ಇದ್ದಾಗ ನೀವು ಲೋಕಸಭೆ 29ರ ಲೋಕಸಭೆಯ ಒಂದು ಚಿತ್ರ ನೀವು ರೂಪಿಸಿಕೊಂಡ್ರೆ 620 ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್ ಗ್ರೂಪಿನ ಪ್ರತಿನಿಧಿಗಳು ಲೋಕಸಭೆಯಲ್ಲಿ ಇರ್ತಾರೆ, ಮತ್ತು ಡ್ರವಿಡಿಯನ್ ಗ್ರೂಪಿನ ನಮ್ಮ ಎಲ್ಲರ ಭಾಷೆಗಳ ಪ್ರತಿನಿಧಿಗಳು ಅದು 150 ದಾಟಲ್ಲ. ಆವಾಗ ನಮ್ಮ ಭಾಷೆಗೆ ಬೇಕಾದ ಒಂದು ಕಾನೂನನ್ನು ನಿಮಗೆ ಸಂಸತ್ತಿನಲ್ಲಿ ತರಲಿಕ್ಕೆ ಸಾಧ್ಯ ಆಗಲ್ಲ.